ಅಮೋಘ ಅಖಾಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗಜೇಂದ್ರ. ಸೊ ವೀಕ್ಷಕರೇ, ತುಮಕೂರು ನಗರ, ತುಮಕೂರು ಜಿಲ್ಲೆ ಯಾವ ರೀತಿಯಾಗಿ ರಾಜಕೀಯ ಚಿತ್ರಣಗಳು ಬದಲಾಗ್ತಾ ಇದ್ದಾವೆ ಅನ್ನುವಂಥದ್ದು ಈಗಾಗಲೇ ಅಮೋಘ ಟಿ ವಿ ವಿಸ್ತೃತವಾಗಿ ವರದಿಗಳನ್ನು ಕೊಡ್ತಾ ಬರ್ತಾ ಇರುವಂಥದ್ದು. ನಿಜಕ್ಕೂ ಕೂಡ ಅಕ್ಷರಶಃ ಸತ್ಯ ಆಗಿರುವಂಥದ್ದು, ತುಮಕೂರು ನಗರದಲ್ಲಿ ಒಂದು ಹೆಸರು ಬಹಳ ಸದ್ದು ಮಾಡ್ತಾ ಇದೆ, ಒಂದು ಹೆಸರು ಬಹಳ ಚರ್ಚೆ ಆಗ್ತಾ ಇದೆ. ಯಾವುದಪ್ಪ ಅಂದರೆ ಬೊಮ್ಮನಹಳ್ಳಿ ಬಾಬು ಅನ್ನುವಂಥ ಹೆಸರು ಬಹಳ ಚರ್ಚೆಯಲ್ಲಿರುವಂಥದ್ದು. ನಿಜಕ್ಕೂ ಕೂಡ ತುಮಕೂರು ನಗರದ ವಿಧಾನಸಭಾ ಕ್ಷೇತ್ರ ಅಂತ ಬಂದಾಗ ಬಹಳ ಸವಾಲಿನ ಕ್ಷೇತ್ರ, ಮತ್ತು ರಾಜಕೀಯ ಜಿದ್ದಾಜಿದ್ದಿ ಕ್ಷೇತ್ರ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಅದರಲ್ಲಿ ಈಗ ಬೊಮ್ಮನಹಳ್ಳಿ ಬಾಬು ಅಂದರೆ ಅಟಿಕಾ ಗೋಲ್ಡ್ ಕಂಪನಿಯ ಮಾಲೀಕರು ಈಗ ಬಂದು ನಗರದಲ್ಲಿ ನಾನೇ ಮುಂದಿನ MLA ಹಾಗೇ ಆಗ್ತೀನಿ ಅನ್ನುವಂಥ ಒಂದು ಹೇಳಿಕೆ ಇದೆಯಲ್ಲ, ಇದು ಇಡೀ ನಗರದ ಜನಗಳ ಒಂದು ಚರ್ಚೆಗೆ ಗ್ರಾಸ ಆಗಿರುವಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಎಸ್, ಇವತ್ತು ಅಮೋಘ ಅಖಾಡದಲ್ಲಿ ವಿಶೇಷ ಅತಿಥಿಯಾಗಿ ಸ್ವತಃ ಬೊಮ್ಮನಹಳ್ಳಿ ಬಾಬು ಅವರೇ ಆಗಮಿಸಿದ್ದಾರೆ. ಬನ್ನಿ, ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೊದಲಿಗೆ ನೇರವಾಗಿ ಪ್ರಶ್ನೆ ಬರೋದಾದರೆ, ಪ್ರಶ್ನೆ ಅಂತ ಬರೋದಾದರೆ, ಬೊಮ್ಮನಹಳ್ಳಿ ಬಾಬು ಅವರು ತುಮಕೂರು ನಗರದ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಮೊದಲಿಗೆ ತುಮಕೂರು ನಗರ ರಾಜಕೀಯ ನೋಡಿದ್ರೆ ತಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ನೋಡಿ, ತುಮಕೂರು ಅಂತ ಒಂದು ನಗರದಲ್ಲಿ ಹೋಗಬೇಕು ಅಂತ ನನಗೆ ಕಳಿಸ್ಕೊಟ್ಟಿದ್ದು ನಾನು ಇವತ್ತು ಹೇಳುವ ನನ್ನ ಕುಮಾರಣ್ಣ, ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಈ ನಗರಕ್ಕೆ ಹೋಗಿ ಈ ನಗರ ಜನಕ್ಕೆ ಸೇವೆ ಮಾಡಿ ಅಂತ ಕಳಿಸ್ಕೊಟ್ರು, ಅದು ನಿಮಗೆಲ್ಲ ಗೊಂದಿದೆ. ಹಂಗಾಗಿ ಮೊಟ್ಟ ಮೊದಲು ತುಮಕೂರಿಗೆ ಹೋಗು ಅಂತ ಹೇಳಿರುವ ನನ್ನ ಕುಮಾರಣ್ಣನಿಗೆ ನಮಸ್ಕಾರ. ಕುಮಾರಣ್ಣ ಅವರು ತುಮಕೂರು ರಾಜಕೀಯಕ್ಕೆ ತಮ್ಮನ್ನು ಕಳಿಸ್ಕೊಟ್ರು, ಆದರೆ ಟಿಕೆಟ್ ಕೊಡಲಿಲ್ಲ. ಗೊತ್ತಿತ್ತು ಅದಲ್ಲ, ಅದ್ರ ಬಗ್ಗೆ ನಾನು ಪದೇ ಪದೇ ರಿಪೀಟ್ ಮಾಡೋದು ಬೇಡ. ಇದಕ್ಕೆ ಮುಂಚೆ ಹಲವಾರು ಸಂದರ್ಭದಲ್ಲಿ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ, ಅಲ್ಲಿಗೆ ಅದು ಮುಕ್ತಾಯ ಮಾಡೋಣ. ನಿಮ್ಮನ್ನು ನಾವು ಲೋಕಶಕ್ತಿ ಒಂದು ಪಕ್ಷದಿಂದ ನೋಡಿದ್ವಿ, ಅದಾದಮೇಲೆ JDS ಪಕ್ಷದಿಂದ ನೋಡಿದ್ವಿ, ಈಗ ಕಾಂಗ್ರೆಸ್ ಪಕ್ಷದಿಂದ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟು ಕೂಡ ಪಡಿತೀನಿ, ಸ್ಪರ್ಧೆನೂ ಕೂಡ ಮಾಡ್ತೀನಿ, ಗೆಲುವನ್ನು ಕೂಡ ನಾನು ಸಾಧಿಸ್ಕೊಳ್ತೀನಿ ಅನ್ನುವಂಥ ತಮ್ಮ ಮಾತು ಅಕ್ಷರಶಃ ಸತ್ಯ ಆಗುತ್ತಾ? ನೋಡಿ, ಕಳೆದ 20 ವರ್ಷಗಳಿಂದ ನಾನು ದಲಿತ ಮೈನಾರಿಟೀಸ್ ಅಂತ ಒಂದು ಸಂಘಟನೆ ಕಟ್ಟಿ ಕೆಲಸ ಮಾಡ್ತಾ ಬಂದೆ. ಓಕೆ. ಆ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದ ಸೆಂಟ್ರಲ್ ಮಿನಿಸ್ಟರ್ ಮಿಸ್ಟರ್ ರಾಮ್ವಿಲಾಸ್ ಪಾಸ್ವಾನ್ ಒಂದು ಸತಿ ಬೆಂಗಳೂರಿಗೆ ಬಂದರು. ಬೆಂಗಳೂರಿಗೆ ಬಂದು ಆಕಸ್ಮಿಕವಾಗಿ ನಾನು ಪರಿಚಯ ಆದೆ. ಅವರೇ ನನಗೆ ದಿಲ್ಲಿಗೆ ಕರೆಸ್ಕೊಂಡು ಆ ಪಕ್ಷದಲ್ಲಿ ರಾಷ್ಟ್ರೀಯ ಸಚಿವ, ಮೀನ್ ನ್ಯಾಷನಲ್ ಸೆಕ್ರೆಟರಿ ಅಂತ ಒಂದು ಪೋಸ್ಟ್ ಕೊಟ್ಟು ಇಂಡಿಯಾ ಲೆವೆಲಲ್ಲಿ ಭಾಳಷ್ಟು ಕೆಲಸಗಳು ಮಾಡಿದೆ. ಆಮೇಲೆ ನಾನು JDS ಪಕ್ಷಕ್ಕೆ ಕಳೆದ ಒಂದು 6-8 ತಿಂಗಳಿಗೆ ಮುಂಚೆ ಕುಮಾರಣ್ಣನೇ ಓಕೆ ಅಂತ ಹೇಳಿದ ಮೇಲೆ ಪಕ್ಷಕ್ಕೆ ಹೋದೆ. ಕೆಲವು ಗೊಂದಲಗಳಾಯಿತು. ಹಂಗಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಜಿ ಹಾಕದೆ ಸೀಟ್ ಕೇಳ್ತಾ ಇದ್ದೀನಿ, ಇದು ಸತ್ಯ. ಅಟಿಕಾ ಬಾಬು ಅವ್ರಿಗೆ ತುಮಕೂರು ಜನ ಯಾಕೆ ಮಣೆ ಹಾಕ್ಬೇಕು ಅಂತ ಸರ್? ನೋಡಿ, ಈ ನಗರಕ್ಕೆ ನಾನು ಹೊಸಬ. ಹೌದು, ಅದಂತೂ ಸತ್ಯ. ಎರಡನೇದು, ನಾನು ಬಡ ಜನರ ಕಷ್ಟ, ನಾನು ತಣದಿಂದ ಬಂದಿರೋ ನಾನು ಬಡ ಜನರ ಕಷ್ಟ ಚೆನ್ನಾಗಿ ಅರ್ಥ ಮಾಡಿಕೊಂಡು ಲೈಫ್ ಮಾಡಿರೋನು. ಆ ಕಾರಣಕ್ಕೆ ನಾನು ವಿಧಾನಸೌಧ ಒಳಗೆ ಹೋಗಬೇಕು, ಪ್ರವೇಶ ಮಾಡಬೇಕು, ಬಡವರ ಕಷ್ಟಕ್ಕೆ ಪರ್ಯಾಯ ಆಗಬೇಕು ಅಂತ ನಾನು ಯೋಚನೆ ಮಾಡೋ ಸಂದರ್ಭದಲ್ಲಿ ಯಾವುದೋ ಒಂದು ಕ್ಷೇತ್ರದಿಂದ ನಾನು MLA ಆಗಬೇಕು ಅಂತ ಮನಸ್ಸು ಮಾಡಿಕೊಂಡಿದ್ದೆ. ಅದಕ್ಕೆ ನಾನು ಮೊದಲನೇ ಹೇಳೋ ಥರ ಅವರಿಗೆ ಧನ್ಯವಾದ ಹೇಳಿ ಇಲ್ಲಿ ಬಂದೆ. ಇಲ್ಲಿ ನಗರದ ವಾತಾವರಣ, ಇಲ್ಲಿ ಜನರು, ಇಲ್ಲಿನ ಜನ, ಇಲ್ಲಿನ ವಾತಾವರಣ ಎಲ್ಲ ನೋಡಿ, ಅಪ್ಪ ಈ ಊರೇ ಸೂಕ್ತ ಇದೆಪ್ಪ ನನಗೆ. ಗೆಲುವಿಗೆ ಮಾತ್ರ ಅಲ್ಲ, ನನ್ನ ಬದುಕು ಕೂಡ ಇದೇ ಸೂಕ್ತ ಇದೆ. ನೋಡಿ, ಇಲ್ಲಿ ವಾತಾವರಣ, ಬೆಳಗ್ಗೆ ಎಷ್ಟೇ ದೊಡ್ಡ ಸಾಹುಕಾರಗಳಿದ್ದಾರೆ, ಬೆಳಗ್ಗೆ ಎಲ್ಲರೂ ವಾಕಿಂಗಲ್ಲಿ ಸೇರ್ತಾರೆ. ಈ ವಾತಾವರಣ ಬೆಂಗಳೂರಲ್ಲಿ ನಾವು ಕಂಡು ಬಂದಿಲ್ಲ. ಹಂಗಾಗಿ ನನಗೆ ಕೂಡ ಇಷ್ಟ ಆಯಿತು. ಹಂಗಾಗಿ ಈ ನಗರದಲ್ಲೇ 2 ಮನೆ ತಗೊಂಡಿದ್ದೀನಿ, ಇಲ್ಲೇ ವಾಸ ಮಾಡ್ತಾ ಇದ್ದೀನಿ. ಈ ಕಾರಣಕ್ಕೆ ಈ ಊರು ನನಗೆ ಇಷ್ಟ ಆಯಿತು, ನಾನು ಇಲ್ಲೇ. ಒಬ್ಬರು MLA ಅಭ್ಯರ್ಥಿ ಅಂತ ಬಂದಾಗ 5 ವರ್ಷಗಳ ಕಾಲ ತನ್ನ ಕ್ಷೇತ್ರದಲ್ಲಿ ಸಂಘಟನೆ ಮಾಡ್ತಾ ತನ್ನ ಕ್ಷೇತ್ರಕ್ಕೆ ಇಡೀ ಜೀವನವನ್ನೇ ಮುಡಿಪಾಗಿಟ್ಟಿರ್ತಾರೆ. ಆದರೆ ಎಲ್ಲೊಂದು ಕಡೆ ಅಟಿಕಾ ಬಾಬುರು ಕಳೆದ 3-4 ತಿಂಗಳಿಂದ ಬಂದುಬಿಟ್ಟು ನಾನು MLA ಆಗ್ತೀನಿ, ನಾನು ಅಭ್ಯರ್ಥಿ ಆಗ್ತೀನಿ, ನನ್ನ ಮುಂದಿನ MLA ನಾನೇ ಅನ್ನುವಂಥ ಮಾತು, ಮುಂದಿನ ಒಂದು ಸಂಘಟನಾತ್ಮಕ ಯೋಚನೆಗೆ ಮತ್ತು ನೀವು ಇಲ್ಲೇ ನೆಲೆ ಊರ್ತೀರಾ ಅನ್ನುವಂಥದ್ದು ಜನಗಳಿಗೆ ಯಾವ ರೀತಿ ಗ್ಯಾರಂಟಿ ಅನ್ನುವಂಥದ್ದು? ಸರ್ ನೋಡಿ, ಹಲವಾರು ಇಡೀ ಪ್ರಪಂಚದಲ್ಲಿ ಬದಲಾವಣೆಗಳು ಬಂದಿರೋದು 1000 ವರ್ಷ ಮಾಡಿರೋದ್ರಿಂದ ಇಲ್ಲ. ನನ್ನ 40 ವಯಸ್ಸಿನ ಗಂಟ, ನನ್ನ 42, ಇವತ್ತು ನನಗೆ 50 ವಯಸ್ಸು, ನನ್ನ 42 ವರ್ಷ ಗಂಟ ನನಗೆ ಸ್ವಂತ ಮನೆ ಕೊಡೋಗಿಲ್ಲ. ಇವತ್ತು ನಾನು ಎಲ್ಲೆಲ್ಲಿ ಸಂಪಾದನೆ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಅಷ್ಟರ ದೇವ್ರು ಕೊಟ್ಟವ್ರೆ. ಹಂಗಾಗಿ ಈ ನಗರಕ್ಕೆ ನಾನು ಏನು ಮಾಡಿಲ್ಲ ನಿಜ ಹೊಸುಬ, ಬಟ್ ಮುಂದಿನ ದಿನಗಳಕ್ಕೆ, ಮುಂದಿನ ದಿನಗಳು, ಮುಂದಿನ ಪೀಳಿಗೆಗಳಿಗೆ ನನ್ನ ಕೊಡುಗೆ ಈ ನಗರಕ್ಕೆ ಖಂಡಿತ ಇರುತ್ತೆ.
ಗ್ಯಾರಂಟಿ ಗ್ಯಾರಂಟಿ ಓಕೆ ಒಂದು ಸರ್ ಈಗ ಕಾಂಗ್ರೆಸ್ ನಲ್ಲಿ ಆಕಾಂಕ್ಷಿತರಿದ್ದಾರೆ ಎಲ್ಲೋದ್ರೂ ಕೂಡ ಎಲ್ಲ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರಾಷ್ಟ್ರೀಯ ಪಕ್ಷ ಅಂತ ಬಂದಾಗ ಆಕಾಂಕ್ಷಿತರ ಪಟ್ಟಿ ಹನುಮಂತದ ಬಾಲರದಿತಿ ಅಂತ ನಾನು ವಿಸ್ತರಣೆ ಅಂದ್ರೆ ರಾಜಕೀಯ ವಿಶ್ಲೇಷಣೆ ಮಾಡ್ತಾ ಇರ್ತೀನಿ ಈ ಒಂದು ನಿಟ್ಟಿನಲ್ಲಿ ಇಲ್ಲೂ ಕೂಡ ಆಕಾಂಕ್ಷಿತರಿದ್ದಾರೆ ಇವರನ್ನೆಲ್ಲ ಆಕಾಂಕ್ಷಿತರನ್ನ ಮಟ್ಟಾಕೇತ ಸವಾಲನ್ನ ಎದುರಿಸಿ ಅನ್ನುವಂತದಕ್ಕಿಂತ ಕಾಂಗ್ರೆಸ್ ಪಕ್ಷದಿಂದ ನಿಮಗೆ ಟಿಕೆಟ್ ಸಿಗುತ್ತಾ ಅನ್ನುವಂತದ ಎಷ್ಟರ ಮಟ್ಟಿಗೆ ವಿಶ್ವಾಸ ಇದೆ ಅಂತ ನಾನು ಎಲ್ಲ ನಾಯಕರುಗಳಿಗೂ ಭೇಟಿ ಮಾಡಿದ್ದೀನಿ ನನಗೆ ಭರವಸೆ ಇದೆ ಸೀಟ್ ಕೊಡ್ತಾರೆ ಅಂತ ಖಂಡಿತ ಸೀಟ್ ಕೊಟ್ರೆ ನಾನು ಗೆದ್ದು ಬರ್ತೀನಿ ಅನ್ನೋದು ಕೂಡ ಭರವಸೆ ಇದೆ ಸರ್ ಒಂದು ಇರೋ ಒಂದು ಚರ್ಚೆ ವಿಚಾರವಾಗಿ ಬಂದ್ರೆ ಒಂದು ಮಸೀದಿಯಲ್ಲಿ ತಾವು ಮಾತಾಡ್ತೀರಾ ರಫೀಕ್ ಅಹ್ಮದ್ ಅವರು ಈಗ ನನಗೆ ಸಪೋರ್ಟ್ ಮಾಡ್ತಾರೆ ರಫೀಕ್ ಅಹ್ಮದ್ ಅವರು ಹಿಂದೆ ಉಳಿತಾರೆ ನನಗೆ ಸಪೋರ್ಟ್ ಮಾಡ್ತಾರೆ ನಾನೇ ಅಭ್ಯರ್ಥಿ ನನಗೆ ಅವರು ಸೂಚಿಸ್ತಾರೆ ಅನ್ನುವಂತ ಒಂದು ಮಾತು ಹೇಳ್ತೀರಾ ನೋಡಿ ನಾನು ಮಸೀದಿಯಲ್ಲಿ ಹೇಳಿದ್ದು ಕೆಲವು ವಿಷಯಗಳು ನಿಜಾನೇ ಓಕೆ ಕೆಲವು ವಿಷಯಗಳು ಏನೇನೋ ಬೇರೆಯವರು ಹೇಳ್ಕೊಂಡ್ರು ನಾನು ಇವತ್ತು ಕೂಡ ಹೇಳ್ತೀನಿ ರಫೀಕ್ ಅಹ್ಮದ್ ನನ್ನ ದೊಡ್ಡ ಬರ್ತಾರೆ ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ ಅವರ ಕುಟುಂಬದ ಬಗ್ಗೆ ಬಹಳ ಗೌರವ ಇದೆ ಖಂಡಿತ ಅವರ ಹತ್ರ ಕೂಡ ನಾನು ಕೇಳಿದ್ದೀನಿ ನನಗೆ ಸಹಾಯ ಮಾಡಿ ಈ ಸತಿ ನಾನು ಗೆದ್ದು ಬರ್ತೀನಿ ಅಂತ ಅವರ ಹತ್ರ ಕೇಳಿದ್ದು ಸತ್ಯ ಓಕೆ ಸರ್ ಈಗ ಕಾಂಗ್ರೆಸ್ ನಿಂದ ತಮಗೆ ಟಿಕೆಟ್ ಸಿಗುತ್ತೆ ಸಿಕ್ಕಾದ ಮೇಲೆ ಈಗ ಜ್ಯೋತಿ ಗಣೇಶ್ ಅವರು ಅಥವಾ ಗೋವಿಂದ ರಾಜ್ ಅವರು ಯಾರು ನಿಮಗೆ ಎದುರಾಳಿ ಯಾವ ಪಕ್ಷ ಎದುರಾಳಿ ಅಂತ ಸರ್ ಖಂಡಿತ ಎಲ್ಲರೂ ಎದುರಾಳಿಗಳೇ ಏನು ಅಷ್ಟು ಸುಲಭ ಅಲ್ಲ ನಾನು ಗೆದ್ದು ಬಂದ್ಬಿಡೋದು ನಾನೇನು ಓವರ್ ಕಾನ್ಫಿಡೆಂಟ್ ಇಟ್ಕೊಂಡು ಮಾತಾಡೋಣಲ್ಲ ಈ ನಗರದಲ್ಲಿ ಮೂರು ಪಕ್ಷಗಳು ಪ್ರಬಲವಾಗಿದೆ ಒಂದೊಂದು ಪಕ್ಷಕ್ಕಿಂತ ಕೂಡ ಒಂದು ಜಾತಿಗಳಿದೆ ನಿಮಗೆ ಗೊತ್ತಿದ್ದು ಪ್ರತಿಯೊಂದು ಪಕ್ಷಕ್ಕಿಂತ ಕೂಡ ಒಂದೊಂದು ಜಾತಿಗಳಿದೆ ಹಾಗಾಗಿ ನನಗೂ ವಿಶ್ವಾಸ ಇದೆ ನನ್ನಿಂದ ಕೂಡ ಎರಡು ಮುಖ್ಯದ ಜಾತಿಗಳಿದೆ ನನ್ನ ಹಿಂದೆ ಕೂಡ ಎರಡು ಮುಖ್ಯ ಜಾತಿಗಳಿದೆ ಅದೇ ಅದೇ ವಿಚಾರಕ್ಕೆ ಬರ್ತಾ ಇದ್ದೀನಿ ಸರ್ ನಗರದಲ್ಲಿ ತುಮಕೂರು ನಗರದಲ್ಲಿ ಮುಸ್ಲಿಂ ಮತಗಳು ಜಾಸ್ತಿ ಇದಾವೆ ಅನ್ನುವಂತ ಅತಿಯಾದ ಆತ್ಮವಿಶ್ವಾಸ ನಾನೇ ಅಭ್ಯರ್ಥಿ ನಾನೇ ಗೆಲ್ತೀನಿ ಅನ್ನುವಂತದ್ದು ಅತಿಯಾದ ಮುಸ್ಲಿಂ ಅಭ್ಯರ್ಥಿಗಳು ಮುಸ್ಲಿಂ ವೋಟರ್ಸ್ ಮಾತ್ರ ಕ್ಯಾಲ್ಕುಲೇಟ್ ಮಾಡಿಲ್ಲ ಓಕೆ ನನ್ನ ಮನೆ ಹತ್ರ ಬಂದು ನೋಡಬಹುದು ದಿನ ಬೆಳಗ್ಗೆ ಸಾವಿರಾರು ಜನ ಬರ್ತಾರೆ ಅದರಲ್ಲಿ ಎಲ್ಲಾ ಜನಾಂಗ ಇದೆ ನಾನು ಹೋಗೋದು ಕೂಡ ಎಲ್ಲಾ ಜನಾಂಗ ಸಭೆಗೂ ಹೋಗ್ತೀನಿ ಎಲ್ಲಾ ಜನಾಂಗರ ಮಧ್ಯದ ಕೂಡ ಹೋಗ್ತೀನಿ ಇದೇ ಜಾತಿ ಅದೇ ಜಾತಿ ಅಂತಲ್ಲ ನಾನು ಹೇಳಿದ್ದು ಅವಾಗಲೇ ನೀವು ಕ್ವಶನ್ ಕೂಡ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ಬೇರೆ ಕೇಳ್ತಾ ಇದ್ದೀರಾ ಕಾರಣ ನಾನು ಹೇಳಿದ್ದು ಪ್ರತಿಯೊಂದು ಪಕ್ಷ ಕೂಡ ಜಾತಿಯ ಬೆಂಬಲಗಳಿದೆ ಪ್ಲಸ್ ನನಗೆ ಆದಂಥ ಎಲ್ಲ ಜಾತಿಗಳು ಸಪೋರ್ಟ್ ಇದೆ ಪಕ್ಷದ ಸಪೋರ್ಟ್ ಅನ್ನೋದು ಒಂದು ಕಡೆ ಇದೆ ಪಕ್ಷದ ಕಾರ್ಯಕರ್ತರು ಒಂದು ಕಡೆ ಇರ್ತಾರೆ ಬಟ್ ನನಗೆ ಆದಂಥ ನನ್ನ ವೈಯಕ್ತಿಕ ನೋಡಿ ನನ್ನ ಹತ್ರ ಸೇರಿಕೊಂಡಿರುವ ತುಮಕೂರು ನಗರವಾಸಿಗಳು ಬಹಳ ಜನ ಇದ್ದಾರೆ ಮೊನ್ನೆ ಒಂದು ಚಿಕ್ಕ ಉದಾಹರಣೆ ನಾನು ನಮ್ಮ ಯೂನಿವರ್ಸಿಟಿಗೆ ಮೊನ್ನೆ ವಾಕಿಂಗ್ ಹೋದೆ ಆ ಯೂನಿವರ್ಸಿಟಿಯಲ್ಲಿ ಕೆಲವು ದೊಡ್ಡ ವ್ಯಕ್ತಿಗಳು ನನ್ನ ರಿಸೀವ್ ಮಾಡಿಕೊಂಡು ಅವ್ರು ಹೇಳಿದ ಪದಗಳು ನೋಡಿದ್ರೆ ನನಗೆ ಒಂಥರ ಹೆಮ್ಮೆ ಆಯಿತು ಇದೇ ನಗರದವರು ಇದ್ದಾರೆ ಬಾಬಣ್ಣ ಅವ್ರು ನಮ್ಮ ಹತ್ರ ನಡ್ಕೊಂಡವ್ರ ರೀತಿ ನನಗೆ ಗೊತ್ತು ನಮಗೆ ಬಟ್ ನಿಮ್ಮ ಬಗ್ಗೆ ಕೂಡ ನಮ್ಗೆ ಬೇರೆ ಥರ ಬೆಂಬಲ ಇತ್ತು ಏ ದೊಡ್ಡ ಸಾಹುಕಾರ ಕಂಪನಿ ಮಾಲೀಕ ನೀವು ಹೆಂಗೆ ಮಾತಾಡ್ತಿರೋ ಇತ್ತು ಬಟ್ ನೀವು ನಮ್ಮ ಜೊತೆಲಿ ಇವತ್ತು ಇದ್ದಿದ್ದು ನಮಗೆ ಬೇರೆ ಥರ ಇದೆ ಅಂತ ಅವರು ಹುಮ್ಮಸ್ ಕೊಟ್ಟಿದ್ದು ನನಗೆ ಒಂಥರ ಹೆಮ್ಮೆಯ ವಿಷಯ ಆಯಿತು ನನಗೆ ಒಟ್ಟಾರೆ ಸರ್ ಈಗ ತುಮಕೂರು ನಗರದ ಈಗ ಯಾವ ರೀತಿ ಸ್ಮಾರ್ಟ್ ಸಿಟಿ ಆಗಿ ಬೆಳೀತಾ ಇದೆ ಅಂತ ತಮಗೂ ಕೂಡ ಗೊತ್ತು ಬೆಂಗಳೂರಿಗೆ ಹತ್ತಿರವಾದಂತಹ ಜಿಲ್ಲೆ ಮತ್ತೆ ಬೆಂಗಳೂರು ಎಷ್ಟು ಬೆಳೀತಾ ಇದೆಯೋ ಅದೇ ರೀತಿ ಅದೇ ವೇಗದಲ್ಲಿ ತುಮಕೂರು ಬೆಳೀತಾ ಇದೆ ನಿಮ್ದು ಏನಾದರೂ ಕನಸಿದೆಯಾ ಈ ರೀತಿ ನಾನು ಇಲ್ಲಿ ಎಂ ಎಲ್ ಎ ಆಗಿ ತುಮಕೂರು ನಗರಕ್ಕೆ ಎಷ್ಟು ಕೊಡುಗೆ ಕೊಡಬೇಕು ಅನ್ನುವಂಥ ಏನಾದರೂ ದೊಡ್ಡ ದೊಡ್ಡ ಕನಸುಗಳಿದೆಯಾ ಅಂತ ಬಹಳಷ್ಟು ನನ್ನ ಕನಸುಗಳಿದೆ ನೋಡಿ ನೀವು ಆವಾಗಲೇ ಸ್ಮಾರ್ಟ್ ಸಿಟಿ ಅಂದ್ರಿ ಅದರಲ್ಲಿ ಸ್ಮಾರ್ಟ್ನೆಸ್ ಕಾಣ್ತಾ ಇಲ್ಲ ಹೆಸರು ಮಾತ್ರ ಸ್ಮಾರ್ಟ್ ಸಿಟಿ ಇರ್ಬೋದು ಬಟ್ ಅದರಲ್ಲಿ ಸ್ಮಾರ್ಟ್ನೆಸ್ ಕಾಣ್ತಾ ಇಲ್ಲ ನಾನು ಬೇರೆ ಏನೋ ಹೇಳಕ್ ಹೋದ್ರೆ ಇನ್ನೊಬ್ಬರ ಮನಸ್ಸು ನೋವು ಕೊಡೋ ವಿಷಯಕ್ಕೆ ನಾನು ಬಂದಿಲ್ಲ ನನಗೀಗ ಚುನಾವಣೆ ಬಗ್ಗೆ ನಾನು ಇದ್ದೀನಿ ಗೆದ್ದು ಬಂದರೆ ನಾನು ಮಾಡುವ ಸಾಧನೆಗಳು ಮಾಡುವ ಕೆಲಸ ಕಾರ್ಯಗಳು ಬೇರೆ ಇದೆ ನೋಡಿ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಎರಡೇ ಎರಡು ಉದಾಹರಣೆ ಕೊಡ್ತೀನಿ ಒಂದು ಇಲ್ಲಿ ಸ್ಮಾರ್ಟ್ ಸಿಟಿಗೆ ತಕ್ಕಂಥ ಬೆಂಗಳೂರು ನಗರಕ್ಕೆ ಪಕ್ಕದಲ್ಲಿರುವ ಒಂದು ನಗರ ಥರ ಇದ್ದಿದ್ರೆ ಇಲ್ಲಿಂದ ಸಾವಿರಾರು ಜನ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಹೋಗೋ ಪರಿಸ್ಥಿತಿ ಇರಲಿಲ್ಲ ಬಟ್ ಹೋಗಿ ಟ್ರೈನಿಗೆ ನೋಡಿ ಸಾವಿರಾರು ಜನ ಬೆಳಗ್ಗೆಯಿಂದ ಹೋಗ್ತಾರೆ ಸಾಯಂಕಾಲ ಬರ್ತಾರೆ ಇದಕ್ಕೆ ಕಾರಣ ಏನು ಇಲ್ಲಿ ಕೆಲಸಗಳಿಲ್ಲ ಅದೇ ಥರ ಈ ನಗರ ನೋಡಿದ್ರೆ ಸುಂದರವಾದ ನಗರ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಬಟ್ ಸಾವಿರಾರು ಮನೆಗಳು ನೋಡಿದ್ರೆ ಒಂದು ಸಣ್ಣ ಸಣ್ಣ ಸ್ಲಮ್ಮು ಏನಾದರೂ ಅರ್ಥ ಆಗಿಲ್ಲ ಅದಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಪರವಾಗಿಲ್ಲ ಸರ್ ಸರಿಯಾಗಿ ಆಗಿದ್ರೆ ಈ ಪರಿಸ್ಥಿತಿ ತುಮಕೂರು ನಗರಕ್ಕೆ ಇರಲಿಲ್ಲ ಪರವಾಗಿಲ್ಲ ತುಮಕೂರು ನಗರದ ಚಿತ್ರಣವನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಿ ಹಗಲು ರಾತ್ರಿ ಸರ್ ಅದೇ ಮಾಡ್ತಾ ಇದ್ದೀನಿ ಅದೇ ಕೆಲಸಕ್ಕೆಲ್ಲ ಇಲ್ಲೇ ಇದ್ದೀನಿ ನಾನು ನಿಮ್ಮ ಜೊತೆಯಲ್ಲಿ ಬೆಳಗಿಂದ ವಾಕಿಂಗ್ ಮಾಡಿ ರಾತ್ರಿ ಇಲ್ಲೇ ಇರ್ತೀನಿ ರಾತ್ರಿ ಇಲ್ಲೇ ಮಲುತ್ತೀನಿ ಕಾರಣ ಏನು ಅಂದ್ರೆ ಇವ್ರ ಮಧ್ಯದಲ್ಲಿ ಇದ್ರೆ ಇವ್ರ ಕಷ್ಟಗಳು ನನಗೆ ಅರ್ಥ ಆಗುತ್ತೆ ಅದಕ್ಕೆ ತಕ್ಕಂತ ನಾನು ಪ್ಲಾನ್ ಮಾಡ್ಕೋಬಹುದು ಓಕೆ ಸರ್ ನೆಕ್ಸ್ಟ್ ಅಂದ್ರೆ ಕಾಂಗ್ರೆಸ್ ಇಂದ ಈಗಾಗಲೇ ಟಿಕೆಟ್ ನ ಆಕಾಂಕ್ಷಿ ಆಗಿದ್ದೀರಾ ಕಾಂಗ್ರೆಸ್ ಇಂದ ಸ್ಪರ್ಧೆ ಮತ್ತೆ ಈಗ ಇರುವಂತ ವಾಸ್ತವದ ಸ್ಥಿತಿ ನೋಡಿದ್ರೆ ತುಮಕೂರು ನಗರದಲ್ಲಿ ಒಂದು ಹೊಸ ಅಭ್ಯರ್ಥಿಗೂ ಮನೆ ಹಾಕುವಂತ ಚಾನ್ಸಸ್ ಇದೆ ಎಷ್ಟು ಮಟ್ಟಿಗೆ ಸಂಘಟನೆ ಈಗ ಆಗ್ತಾ ಇದೆ ಎಷ್ಟು ಮಟ್ಟಿಗೆ ಕಾರ್ಯಕರ್ತರನ್ನ ತಾವು ಸೆಳ್ಕೊಳ್ತಾ ಇದ್ದೀರಾ ಕಾಂಗ್ರೆಸ್ ನ ಮುಖಂಡಗಳನ್ನ ಎಷ್ಟು ಮಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದೀರಾ ಅವ್ರೇನು ಹೇಳ್ತಾರೆ ಸರ್ ಇವಾಗ ಸರ್ ಖಂಡಿತ ಎಲ್ಲಾ ಜಾತಿ ಎಲ್ಲಾ ಸಮೂಹಗಳು
ನನಗೆ ಅಕ್ಸೆಪ್ಟ್ ಮಾಡ್ಕೊಂತಾ ಇದ್ದಾರೆ ರಿಸೀವ್ ಮಾಡ್ತಾ ಇದ್ದಾರೆ ಅವರು ಹೇಳೋದು ಒಂದೇ ಹೇಳ್ತಾ ಇದ್ದಾರೆ ನಾನು ಹೇಳೋಕೆ ಮುಂಚೆ ನನಗೆ ಅವರು ಹೇಳ್ತಾ ಇದ್ದಾರೆ ಭಾವನ್ನ ನಿಮ್ಮ ಮುಖದಲ್ಲಿ ಒಂದು ಕಳೆ ಇದೆ ಶಕ್ತಿ ಇದೆ ಕಾರಣ ಏನು ಅಂದ್ರೆ ಇಷ್ಟು ದಿನ ನಾವು ನೋಡಿದೀವಿ ಎಲ್ಲರಿಗೂ ಕೆಲವು ಮನೆ ಹತ್ರ ಹೋದ್ರೆ ಮನೆಗೆ ಒಳಗೆ ಕೂಡ ಬಿಟ್ಕೊಳ್ಳಲ್ಲ ಬಟ್ ನಿಮ್ಮ ವಾತಾವರಣ ಹಾಗಿಲ್ಲ ನಿಮ್ಮ ಇಷ್ಟ ಯಾರು ಬೇಕಾದರೂ ನಿಮ್ಮ ಮನೆ ಒಳಗೆ ಬಂದು ಕಾಫಿ ಕುಡಿಬಹುದು ಆ ವಾತಾವರಣ ಇದೆ ಎರಡನೇ ವಿಷಯ ಎರಡನೇ ವಿಷಯ ಈ ನಗರಕ್ಕೆ ಒಂದು ಬದಲಾವಣೆ ಬೇಕು ನಾವು ಹಳೆಯ ಮುಖ ನೋಡಿ ನೋಡಿ ನಮಗೆ ಸಾಕಾಗಿದೆ ಅದೇ ಹಳೆಯ ಮುಖಗಳು ಖಂಡಿತ ಬದಲಾವಣೆ ಬೇಕು ಅಂತ ಬಯಸ್ತಾ ಇದ್ದಾರೆ ಆ ಬಯಸ್ತಾ ಇರೋ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ ಸರ್ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಂತವರು ತಾವು ಕೂಡ ಇವತ್ತು ಕೋಟ್ಯಾಧಿಪತಿ ಆಗಿರಬಹುದು ಒಂದು ಅಧಿಕ ಬಾಬಾ ಅವರು ಸಾಮಾನ್ಯ ಜನರಿಗೆ ಸಿಕ್ತಾರಾ ಅವರ ಕಷ್ಟಗಳನ್ನ ಆಲಿಸ್ತಾರಾ ಅನ್ನುವಂತ ಚರ್ಚೆ ನಡೀತಾ ಇದೆ ಎಲ್ಲ ಒಂದ ಕಡೆ ತಾವು ಕೂಡ ಒಂದು ದಿನ ಊಟಕ್ಕಾಗಿ ಪರದಾಟ ನಡೆಸಿರುವಂತ ಮಾಹಿತಿ ಇದೆ ಏನು ಹೇಳ್ತೀರಾ ಸರ್ ಸಾಮಾನ್ಯ ಜನರಿಗೆ ಈಜಿಯಾಗಿ ಸಿಕ್ತಾರಾ ಅಧಿಕ ಬಾಬಾ ಅವರು ಸರ್ ಖಂಡಿತ ಇದಕ್ಕೆ ಒಂದು ಹಿನ್ನೆಲೆ ಹೇಳಬೇಕು ನಾನು ಬಹಳಷ್ಟು ಹೇರ್ ಪೇರ್ಗಳು ಪ್ರತಿಯೊಬ್ಬರ ಲೈಫಲ್ಲೂ ಆಗಿರುತ್ತೆ ಅಂದಾದ ಒಂದು ಹೇರ್ ಪೇರ್ ನನ್ನ ಲೈಫಲ್ಲೂ ಕೂಡ ಆಯ್ತು ನಾನು ಸಾಮಾನ್ಯ ಕುಟುಂಬದಿಂದ ಬಂದು ಚೆನ್ನಾಗಿ ಬದುಕ್ತಾ ಇರೋನು ಬಟ್ ಒಂದು ದಿನ ಊಟಕ್ಕೆ ಕಾಸಿಲ್ದಿದ್ದು ಭೂಮಿಯಲ್ಲಿ ಇರುವ ಮಣ್ಣೆ ತಗೊಂಡು ತಿಂದಿದ್ದೀನಿ ನನ್ನ ಅನ್ನ ಅಂತ ಇದು ನಿಜ ಸತ್ಯ ಇದು ಧರ್ಮಸ್ಥಳ ಮಂಜುನಾಥ ನಾನೇ ಇದು ಸತ್ಯ ನಾನೇನು ಮೀಡಿಯಾ ಮುಂದನೋ ಜನರು ಇದು ಮಾಡಕ್ಕೆ ಒಳಕೆ ಮಾಡಕ್ಕೆ ಅಂತ ಹೇಳಿದ್ದು ಇದಂತೂ ನಿಜ ಊಟಕ್ಕೆ ಇಲ್ಲ ಹೊಟ್ಟೆ ಹಸಿವು ಆ ಹೊಟ್ಟೆ ಹಸಿವಕ್ಕೆ ಇದಕ್ಕೆ ಮುಂಚೆನೇ ಒಂದು ಎರಡು ವರ್ಷಕ್ಕೆ ಮುಂಚೆನೇ ಒಂದು ಟಿವಿ ಇಂಟರ್ವ್ಯೂ ಕೂಡ ಹೇಳಿದ್ದೀನಿ ನಾನು ಎಲೆಕ್ಷನ್ಗೆ ಚುನಾವಣೆಗೆ ಹೇಳಿಲ್ಲ ಇದು ಹಳೆ ಗೂಗಲ್ ಮಾಡಿ ನೋಡಿ ಇದೆ ಮೊನ್ನೆ ಅಂತ ನಾನು ತಿಂದಿದ್ದೀನಿ ಹಿಂಗೆ ಜನರು ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ನೋಡಿ ಇವತ್ತು ನಾನು ಸಾವಿರಾರು ಕೋಟಿಯ ಒಂದು ಕಂಪನಿ ಮಾಡಿದ್ದೀನಿ ನನಗೆ 50 ವಯಸ್ಸಾಗಿದೆ ಇನ್ನು ನಾವು ಬದುಕಿದ್ರೆ ಇಂಡಿಯನ್ ಸ್ಟ್ಯಾಂಡರ್ಡೈಸ್ ಇದ್ರೆ 63 ವಯಸ್ಸು 63 ರಿಂದ 60 ವಯಸ್ಸು ಸ್ವಲ್ಪ ಜಾಸ್ತಿ ಇರಬಹುದು ಬಟ್ ಸ್ಟ್ಯಾಂಡರ್ಡೈಸ್ ಅನ್ನೋ ಲೈಫು 60 ರಿಂದ 65 ಕೊಳಗೆ ಸತ್ತೋಗ್ತಾನೆ ಮನುಷ್ಯ ಅಂದ್ರೆ ನಾನು ಬದುಕೋದು ಕೂಡ ನನಗೆ ಗೊತ್ತಿದೆ ಇನ್ನೊಂದು 15 ವರ್ಷ ಬದುಕಬಹುದು ಈ 15 ವರ್ಷ ಬದುಕಕ್ಕೆ ಅದಕ್ಕಿಂತ 100 ಪಟ್ಟು ನನ್ನ ಹತ್ರ ಜಾಸ್ತಿ ಇದೆ ಹಾಗಾಗಿ ನಾನು ದಿನ ಬೆಳಗ್ಗೆ ಸಂಪಾದನೆ ಮಾಡಿ ದುಡ್ಡು ತಗೊಂಡು ಬರಬೇಕು ಅಂತ ಏನು ಇಲ್ಲ ನಿಜ ಜನರ ಸೇವೆ ಮಾಡಬೇಕು ಅದು ತುಮಕೂರು ಜನರ ಸೇವೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ಜನರ ಸೇವೆ ಮಾಡಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡೆ ನಾನು ವಿಧಾನಸೌಧ ಒಳಗೆ ಹೋಗಿ ತುಮಕೂರು ಜನರಿಗೂ ನೋಡಬೇಕು ಮತ್ತೆ ಇಡೀ ಕರ್ನಾಟಕದ ಬಡ ಜನರಿಗೂ ನೋಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ನೋಡಿದೆ ಬಡ ಜನರಿಗೋಸ್ಕರ ಅಂತ ಯೋಜನೆ ಮಾಡಬೇಕಪ್ಪ ಅಂತ ತಮ್ಮ ಮನಸ್ಸಲ್ಲಿ ಏನಿದೆ ಸರ್ ಬಡ ಜನರು ನೆಮ್ಮದಿಯಾಗಿ ಸಂಪಾದನೆ ದುಡಿಮೆ ಮಾಡಬೇಕು ನೆಮ್ಮದಿಯಾಗಿ ಮಲಗಬೇಕು ಅವನು ಬಡವ ಶ್ರೀಮಂತ ಅಲ್ಲ ಪ್ರತಿಯೊಬ್ಬರು ಕೂಡ ಒಂದು ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನು ಮೂರು ಹೊತ್ತು ನೆಮ್ಮದಿಯಾಗಿ ಊಟ ಮಾಡಬೇಕು ನೆಮ್ಮದಿಯಾಗಿ ಮನೆಯಲ್ಲಿ ಮಲಗಬೇಕು ಇದು ಬೇಸಿಕ್ ಅವನಿಗೆ ಇವೇ ಅದೇ ಕೊರತೆ ಇದೆ ದುಡಿಯಕ್ಕೆ ಎಲ್ಲೋ ಹೋಗಬೇಕು ಮಲಗಕ್ಕೆ ಎಲ್ಲೋ ಒಂದು ಸಣ್ಣ ಪುಟ್ಟ ಜಾಗದಲ್ಲಿ ಮಲಗಬೇಕು ಈ ಕಷ್ಟಗಳು ನನಗೆ ಚೆನ್ನಾಗಿ ಅರ್ಥ ಆಯಿತು ನನ್ನ ಮುಂದಿನ ಗುರಿ ಮುಂದಿನ ನನ್ನ ತಲೆಮಾರಿಗೆ ನಾನು ಕೊಡಬೇಕಾಗಿರೋದು ಕೂಡ ನೆಮ್ಮದಿಯ ಒಂದು ವಾತಾವರಣ ಜೀವನ ಅದಕ್ಕಾಗಿ ತುಮಕೂರು ಒಂದು ಅಡಿಪಾಯ ಆಗುತ್ತೆ ಅಂತ ನಾನು ಹೇಳ್ತೀನಿ ಇಲ್ಲ ಒಂದು ಕಡೆ ತಮಗೆ ಸೇವೆ ಮಾಡಬೇಕು ಅಂತ ಆತುರ ಇದೆ ಒಂದು ಸೇವೆ ಮಾಡಬೇಕು ಅಂತ ಮನೋಭಾವ ಇದೆ ಆದರೆ ಎಲ್ಲ ಒಂದು ಕಡೆ ರಾಜಕೀಯ ವ್ಯವಸ್ಥೆ ಇದಕ್ಕೆ ಸರಿ ಹೋಗ್ತಾ ಇಲ್ವಾ ಅಂತ ಖಂಡಿತ ಒಳ್ಳೆ ಮನಸ್ಸಿರುವ ನನಗೆ ನನ್ನ ಲೀಡರ್ಗಳು ಕೂಡ ನಾನು ಸ್ವಾರ್ಥಿತನ ಏನ ಮಾಡಕ್ಕೆ ಹೋದರೆ ಅದರಲ್ಲಿ ಅವ್ರು ಕೂಡ ಕಡಿವಾಳ ಆಗ್ಬೋದು ಬಟ್ ನನಗೆಲ್ಲೂ ಕೂಡ ಸ್ವಾರ್ಥಿತನ ಇಲ್ಲ ಆ ಕಾರಣಕ್ಕೆ ಎಂಥ ಪಕ್ಷದಲ್ಲಿ ನಾನು ಇದ್ರೆ ಕೂಡ ಆ ಪಕ್ಷ ಖಂಡಿತ ನನಗೆ ರಿಸೀವ್ ಮಾಡುತ್ತೆ ಇಂಥ ವಿಷಯಗಳಿಗೆ ಅಂತ ನನಗೆ ನಂಬಿಕೆ ಮತ್ತು ವಿಶ್ವಾಸ ಇದೆ ಒಂದು ಪ್ರಶ್ನೆ ಇದೆ ಸರ್ ಒಂದು ನೇರ ಪ್ರಶ್ನೆ ಇದೆ ಅಟಿಕಾ ಬಾಬು ಅವ್ರ ಹತ್ರ ದುಡ್ಡಿದೆ ಅಂತ ಪಕ್ಷಗಳು ಏನಾದ್ರು ಬಳಸ್ಕೊಳ್ತಾ ಇದಾವ ಅಂತ ಇಲ್ಲ ಅಂತದಿಲ್ಲ ನಾನು ಈ ಸೆಕೆಂಡ್ ಅಲ್ಲಿ ಕೂಡ ಯಾವ ಪಕ್ಷದಿಲ್ಲ ಯಾವ ಪಕ್ಷದ ಬ್ಯಾನರ್ ಹಾಕಿಲ್ಲ ನನ್ನ ಫೋಟೋನೇ ಹಾಕೊಂಡು ಜನರ ಮಧ್ಯದಲ್ಲಿ ಬಂದಿದ್ದೀನಿ ಲೀಡರ್ಗಳು ಕೂಡ ನೀವು ವಿಶ್ವಾಸ ಮಾಡಿ ನನಗೆ ಸೀಟ್ ಕೊಡಿ ನಾನು ಗೆದ್ದು ಬಂದು ಜನರ ಸೇವೆ ನಿಜ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಕೆಲವೊಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ತಮ್ಮ ಸಂಬಂಧ ಗಟ್ಟಿಯಾಗೇ ಇದೆ ಕೆಲವೊಂದು ಕಡೆ ಏನಾದ್ರು ವಿಶ್ವಾಸ ಏನಾದ್ರು ವ್ಯಕ್ತಪಡಿಸಿದಾರಾ ಇಲ್ಲ ಅಟಿಕಾ ಬಾಬು ಅವರೇ ನೀವು ಟಿಕೆಟ್ ನಾವು ಕೊಡೋ ಬಿಡೋದು ನಮಗಿದೆ ನೀವು ಕೆಲಸ ಮಾಡಿ ಅನ್ನೋ ಥರ ಇಲ್ಲ ದೊಡ್ಡವ್ರ ಬಗ್ಗೆ ನಾನು ಅಷ್ಟು ಚರ್ಚೆಯನ್ನು ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ಮೂರು ಪಕ್ಷದಲ್ಲಿ ಇರುವ ಸಿ ಎಂ ಕ್ಯಾಂಡಿಡೇಟ್ಗಳಿಗೆ ನನಗೆ ಡೈರೆಕ್ಟ್ ಆಕ್ಸಿಸ್ ಇದೆ ಬರೀ ಕಾಂಗ್ರೆಸ್ ಜೆ ಡಿ ಎಸ್ ಅಲ್ಲ ಯಡಿಯೂರಪ್ಪನ ಸರ್ಕಾರದಲ್ಲಿ ಯಡಿಯೂರಪ್ಪ ಸಿ ಎಂ ಆಗಿರೋ ಸಂದರ್ಭದಲ್ಲಿ ಕೂಡ ಸರ್ಕಾರಕ್ಕೆ ಒಂದು ಕೋಟಿ ರೂಪಾಯಿ ಕೊಟ್ಟೆ ನಾನು ಅವರೇ ಆ ಸಂದರ್ಭದಲ್ಲೇ ಪಾರ್ಟಿಗೆ ಬಂದ್ಬಿಡಿ ಅಂತ ಕೂಡ ನನಗೆ ಹೇಳಿದ್ರು ಸ್ಟೇಟ್ ಲೆವೆಲ್ ನಿಮಗೆ ಪೋಸ್ಟ್ ಕೊಡ್ತೀನಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಯಡಿಯೂರಪ್ಪ ಸರೇ ಹೇಳಿದ್ರು ನನಗೆ ನಾನು ಬರೋದು ಬಿ ಜೆ ಪಿಗೆ ಸೂಕ್ತ ಅಲ್ಲ ನಾನು ಬರಲ್ಲ ಅಂದೆ ಅವತ್ತು ಬಟ್ ಮೂರು ಪಕ್ಷಗಳ ಹೈಕಮಾಂಡ್ಗಳು ಕೂಡ ನನ್ನ ಹತ್ರ ಚೆನ್ನಾಗಿದೆ ನಾನೊಂದು ಬಿಸ್ನೆಸ್ ಮ್ಯಾನ್ ಆಗಿ ನಾನೊಂದು ಪೊಲಿಟಿಷಿಯನ್ ಇಲ್ಲ ಈಗ ಪೊಲಿಟಿಷಿಯನ್ ಆಗ್ಬೋದು ನಾನು ಬಟ್ ಇದಕ್ಕೆ ಮುಂಚೆ ನಾನು ಒಂದು ಬಿಸ್ನೆಸ್ ಮ್ಯಾನು ಮೂರು ಪಕ್ಷದಲ್ಲಿರುವ ನಾಯಕರುಗಳು ಕೂಡ ನಾನು ಹೋಗಿದ ತಕ್ಷಣ ಏ ಬಾಬಾ ನಾನು ಲೆವೆಲಲ್ಲೇ ಇಟ್ಕೊಂಡಿದ್ದೀನಿ ನಾನು ಅಷ್ಟು ಮರ್ಯಾದೆಯಾಗಿ ನಡ್ಕೊಂಡಿದ್ದೀನಿ ಅವರು
ತುಮಕೂರು ನಗರದಲ್ಲಿ ಯಾವುದೇ ಪಕ್ಷಗಳಿಂದ ಟಿಕೆಟ್ ಸಿಗುತ್ತೋ ಸಿಗಲ್ಲೋ ಅನ್ನೋದಕ್ಕಿಂತ ಒಂದು ವೇಳೆ ಯಾರು ಪಕ್ಷಗಳು ಟಿಕೆಟ್ ಕೊಡಲಿಲ್ಲ ಅಂದ್ರೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾರಾ ಅಂತ ಈ ಕ್ವೆಶ್ಚನ್ ಗೆ ಮುಂದಿನ ದಿನಗಳು ನಾನು ಆನ್ಸರ್ ಕೊಡಬಹುದು ಬಟ್ ನನಗೆ ವಿಶ್ವಾಸ ಇದೆ ನಾನು ನಂಬಿರೋ ಪಕ್ಷ ನನಗೆ ಸೀಟ್ ಕೊಟ್ಟು ಕಾಂಗ್ರೆಸ್ ಪಕ್ಷ ಮಾಡ್ತೀನಿ ಕಾಂಗ್ರೆಸ್ ಪಕ್ಷ ಸದ್ಯಕ್ಕೆ ನಾನು ಕಾಂಗ್ರೆಸ್ ಅಲ್ಲಿ ಸೀಟ್ ಕೇಳ್ತಾ ಇದ್ದೀನಿ ಓಕೆ ಈಗ ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ನೀವು ಹೇಳಿದ ಕಾಂಗ್ರೆಸ್ ಪಕ್ಷದಲ್ಲಿ ಸೀಟ್ ಕೇಳ್ತಿದ್ದೀರಾ ಅಂತ ಒಂದು ಒಂದು ಮಾತಿದೆ ಎಲ್ಲೊಂದ ಕಡೆ ನಾವು ಕಟ್ಟಿದಂತ ಮನೆಗೆ ನಾವು ಕಟ್ಟಿ ಕಷ್ಟಪಟ್ಟಿರೋ ಮನೆಗೆ ಅಟ್ಟಿಕಬಾಬು ಅವರು ಬಂದು ಟಿಕೆಟ್ ಕೇಳಿದಲ್ಲಿ ಏನು ಅರ್ಥ ಇದೆ ಅಂತ ಏನು ತಪ್ಪಿಲ್ಲ ಇಲ್ಲಿ ಇರುವ ಕಾಂಗ್ರೆಸ್ ಕಟ್ಟಿರುವ ನಾಯಕರುಗಳು ನನ್ನ ಅಣ್ಣ ತಮ್ಮಂತರನೇ ಸರಿನಾ ಅವರು ವಿಶ್ವಾಸ ಕೂಡ ನಾನು ಗೆಲ್ಸ್ತೀನಿ ಖಂಡಿತ ಕಾಂಗ್ರೆಸ್ ಹೈಕಮಾಂಡ್ ನನಗೆ ಸೀಟ್ ಕೊಟ್ರೆ ಅವರೆಲ್ಲ ಕೂಡ ವಿಶ್ವಾಸಕ್ಕೆ ತಕೊಂಡು ಮುಂದಿನ ದಿನಗಳು ನಾನು ಎಂತ ಮನಸಿಟ್ಕೊಂಡು ಕೆಲಸ ಮಾಡ್ತೀನಿ ಅಂತ ಸ್ವಾರ್ಥತನ ಏನು ಇಲ್ಲ ಅಂತ ಅವರಿಗೆ ಗೊತ್ತಾಗುತ್ತೆ ಅವರೆಲ್ಲ ಕೂಡ ನನ್ನ ಜೊತೆ ನಿಂತುಕೊಳ್ಳುತ್ತಾರೆ ಸರ್ ಒಂದು ಒಂದು ರಾಜಕೀಯದಲ್ಲಿ ಇರುವಂತ ನಾಯಕರುಗಳ ಹೆಸರು ಹೇಳ್ತಾ ಹೋಗ್ತೀನಿ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ಬೇಕು ಯಾಕಂದ್ರೆ ರಾಜ್ಯ ಮಟ್ಟದಲ್ಲಿ ಯಾವ ರೀತಿಯಾಗಿ ತಮಗೆ ಇದೆ ಅನ್ನುವಂಥದ್ದು ಓಕೆ ನೆಕ್ಸ್ಟ್ ಸರ್ ಈಗ ತುಮಕೂರು ನಗರದಲ್ಲಿ ಎಷ್ಟೋ ಒಂದು ಮನೆಗಳು ಬಿದ್ದೋದ್ರೆ ಮತ್ತೆ ಫ್ರೆಡ್ ಆದ್ರೆ ಎಲ್ಲ ಒಂದ್ ಕಡೆ ಯಾವ್ದಾದ್ರು ಮದುವೆ ಮುಂಜಿ ಅಂತ ಬಡವರು ಏನಾದ್ರು ಬಂದ್ರೆ ಸಹಾಯ ಮಾಡ್ತಿದ್ದಾರೆ ಅಟಿಕಬಾಬು ಅವರು ಅನ್ನೋ ಒಂದು ಮಾತಿದೆ ಈ ಸಹಾಯ ಮುಂದುವರಿಯುತ್ತೆ ಸರ್ ಈ ತುಮಕೂರು ನಗರದಲ್ಲಿ ಸರ್ ನಾನು ಸಹಾಯ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ಇವಾಗಲ್ಲ ಓಕೆ 20 ವರ್ಷದಿಂದಲೂ ಕೂಡ ಸಂಪಾದನೆ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನೀವೆಲ್ಲ ನನ್ನ ಹತ್ರ ಮೀಡಿಯಾ ತಗೊಂಡು ಬರ್ತೀರಾ ಕೇಳ್ತೀರಾ ಬಟ್ ಒಂದು ತುತ್ತು ಕಣ್ಣ ಇಲ್ದಿರೋ ಸಂದರ್ಭದಲ್ಲೂ ಕೂಡ ಇನ್ನೊಬ್ರು ಕೊಟ್ಟೆ ನಾನು ತಿಂದಿದ್ದೀನಿ ಅವತ್ತೇ ಹೇಳಿದೆ ನಿಮಗೆ ನನಗೆ ತಿನ್ನಕ್ ಅನ್ನ ಇಲ್ಲ ಮಣ್ಣು ತಿಂದಿದ್ದೇನೆ ಅಂತ ಹೇಳಿದೆ ಅಂತ ಸಂದರ್ಭದಲ್ಲೂ ಕೂಡ ನನ್ನ ಹತ್ರ ಊಟ ಇದ್ರೆ ಇನ್ನೊಬ್ರು ಕೊಟ್ಟೆ ನಾನು ತಿಂದಿರೋದು ಇದು ನನ್ನ ಒಂದು ಪಾಲಿಸಿ ದೇವರ ಹಂಗೆ ಇಟ್ಟಿದ್ದಾನೆ ಸರ್ ಕೊನೆಯದಾಗಿ 2023 ಚುನಾವಣೆ ತುಮಕೂರು ನಗರದಿಂದ ಅಟಿಕಾಬಾಬು ಅವರ ಸ್ಪರ್ಧೆ ಯಾವ ರೀತಿ ಇರುತ್ತೆ ಅಂತ ಖಂಡಿತ ಈ ನಗರದ ಜನರು ವಿಶ್ವಾಸ ತಗೊಂಡು ಪ್ರತಿಯೊಂದು ಮನೆ ಮನೆಗೂ ನಾನು ಹೋಗಿ ಆ ಮನೆಯ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ಅವ್ರ ಹತ್ರ ನಾನು ಅವ್ರ ಜೊತೆಲಿದ್ದು ಅವ್ರ ವಿಶ್ವಾಸ ತಗೊಂಡು ಅವ್ರ ವಿಶ್ವಾಸ ಗೆದ್ದು ಈ ನಗರಕ್ಕೆ ನಾನು ಚುನಾವಣೆ ಸ್ಪರ್ಧೆ ಮಾಡಿ ಎಂಎಲ್ಎ ಆಗ್ತೀನಿ ಯಾವ ಒಂದು ಪ್ರಣಾಳಿಕೆ ವಿಚಾರಕ್ಕೆ ಬಂದರೆ ಪ್ರಣಾಳಿಕೆ ಯಾವ ರೀತಿ ಸಿದ್ಧತೆಯನ್ನು ನಡೆಸ್ಕೊಳ್ತಾ ಇದ್ದೀರಾ ಪ್ರಣಾಳಿಕೆ ಸ್ಟಾಟಿಸ್ಟಿಕ್ಸ್ ನಾನು ಮಾಡ್ತಾ ಇದ್ದೀನಿ ನಾನು ಏನೇ ಮಾಡಿದ್ರೆ ಕೂಡ ಬರೀ ಬಾಯಿ ಮಾತಲ್ಲಿ ಮಾತಾಡೋನಲ್ಲ ಓಕೆ ಸೈಂಟಿಫಿಕ್ ಆಗಿ ಯೋಚನೆ ಮಾಡೋನು ಏನೋ ಒಂದು ಯೋಚನೆ ಮಾಡಿದ್ರೆ ಅದಕ್ಕಿಂತ ಫಂಡ್ ಎಲ್ಲಿಂದ ಬರಬೇಕು ಏನೇನು ಮಾಡಬೇಕು ಏನೇನು ನಿಜ ನಡೀಬೇಕು ಪ್ರತಿಯೊಂದು ಕೂಡ ಯೋಚನೆ ಮಾಡಿ ಒಂದು ಕೆಲಸ ಮಾಡೋನು ಹಂಗಾಗಿ ಅದು ಒಂದು ತಯಾರಿ ಆಗ್ತಾ ಇದೆ ಚುನಾವಣೆ ಘೋಷಣೆ ಆಗೋ ಸಂದರ್ಭದಲ್ಲಿ ಅದಕ್ಕೆ ಮುಂಚಿತವಾಗಿ ತಯಾರು ಮಾಡಿಕೊಂಡು ಖಂಡಿತ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಅಂಥ ಸಂದರ್ಭದಲ್ಲಿ ರಿಲೀಸ್ ಮಾಡ್ತೀನಿ ಸರ್ ನಾನು ತುಮಕೂರು ನಗರದ ಆಕಾಂಕ್ಷಿತರ ಬಗ್ಗೆ ಹೇಳ್ತಾ ಇದ್ದೆ ಕಾಂಗ್ರೆಸ್ ಆಕಾಂಕ್ಷಿತರು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಮನ್ ಅಂತ ಈ ಕ್ಷೇತ್ರದಲ್ಲೂ ಕೂಡ ಕಳೆದ ಕೊರೋನಾ ಟೈಮ್ನಲ್ಲಿ ಕೆಲವೊಂದು ಸಹಾಯಗಳನ್ನು ಮಾಡ್ತಾ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲಿಂದಲೂ ಕೂಡ ಗುರುಸ್ಕೊಂಡ್ ಬಂದಿರುವಂತ ಇಕ್ಬಾಲ್ ಅಹಮದ್ ಒಂದ್ ಕಡೆ ಆದ್ರೆ ಈಗ ರಫೀಕ್ ಅಹಮದ್ ಬಗ್ಗೆನೂ ಕೂಡ ಮಾತನಾಡಿದ್ರಿ ಅವ್ರು ನಮ್ಮ ಅಣ್ಣತಮ್ಮ ಇದ್ದಾಗೆ ಅವರು ಕೂಡ ನನ್ನ ಬ್ರದರ್ ಅವರು ಕೂಡ ನನಗೆ ಸಲಹೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ನಾನು ವಿಶ್ವಾಸ ತೆಗೆದುಕೊಂಡು ಅವರು ಜೊತೆ ಹೋಗ್ತೀನಿ ಅನ್ನುವಂಥದ್ದು ಇಲ್ಲಿ ಶಫಿ ಅಹಮದ್ ಅವರು ಕೂಡ ಇದ್ದಾರೆ ಹಿರಿಯರು ಸಾಕಷ್ಟು ಜಿಲ್ಲಾ ಮಟ್ಟದ ನಾಯಕರುಗಳು ಕೂಡ ಇದ್ದಾರೆ ನಗರಕ್ಕೆ ಸಂಬಂಧಪಟ್ಟಂತೆ ಇಕ್ಬಾಲ್ ಅಹಮದ್ ಅವರು ಕೂಡ ಬಹಳಷ್ಟು ಓಡಾಡ್ತಾ ಇದ್ದಾರೆ ಇಕ್ಬಾಲ್ ಅಹಮದ್ ಅವರಿಗೆ ಟಿಕೆಟ್ ಅನ್ನುವಂಥ ವಿಚಾರವಾಗಿ ಏನ್ ನಡೀತಾ ಇದೆ ಸರ್ ಡಿಸ್ಕಷನ್ ಒಂದು ನಮಗೆ ಬಂದಿರುವಂತಹ ಹೈಕಮಾಂಡ್ ನಲ್ಲಿ ಟಿಕಾಬಾಬು ಅವ್ರದ್ದು ಹೆಸರಿದೆ ಒಂದು ಪ್ಯಾನಲ್ ಡಿಸ್ಕಷನ್ ಆಗ್ತಾ ಇದೆ ಅನ್ನುವಂಥ ವಿಚಾರ ಸುರ್ಜೇವಾಲ ಅವರು ಹೇಳಿದಂಥದ್ದು ಮೊನ್ನೆ ನಡೆದಂತ ಸಭೆಯಲ್ಲಿ ಈ ಒಂದು ವಿಚಾರವಾಗಿ ಇಕ್ಬಾಲ್ ಅಹಮದ್ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ನೋಡಿ ಇಕ್ಬಾಲ್ ಅವ್ರ ಬಗ್ಗೆ ಕೂಡ ನನಗೆ ಬಹಳ ರೆಸ್ಪೆಕ್ಟ್ ಇದೆ ಗೌರವ ಇದೆ ಹಲವಾರು ವರ್ಷಗಳಿಂದ ಆ ಕರೋನಾ ಸಂದರ್ಭ ಆಗಲಿ ಬೇರೆ ಸಂದರ್ಭ ಆಗಲಿ ಜನರ ಮಧ್ಯದಲ್ಲಿದ್ದರು ಬಟ್ ಆ ಸಂದರ್ಭದಲ್ಲಿ ನಾನು ತುಮಕೂರು ನಗರ ಅಂತನಲ್ಲ ಇದ್ದಿದ್ರೆ ಖಂಡಿತ ನಾನು ಮಾಡ್ತಾ ಇದ್ದೆ ನನಗೆ ಅಂಥ ಒಂದು ಸಂದರ್ಭ ದೇವರು ಕೊಟ್ಟಿಲ್ಲ ನನ್ನ ಬದಲಾಗಿ ನನ್ನ ತಮ್ಮ ಅಣ್ಣ ತಮ್ಮನಾದ ಇಕ್ಬಾಲನ್ನು ಮಾಡಿದ್ದಾನೆ ಅವರು ಕೂಡ ನಾನು ನಮಸ್ಕಾರ ಮಾಡ್ತೀನಿ ಮುಂಬರೋ ದಿನಗಳು ಆ ಇಕ್ಬಾಲು ಅಣ್ಣ ನನಗೆ ಕೈ ಹಿಡಿದು ಈ ನಗರಕ್ಕೆ ವಿನ್ ಮಾಡುವ ಒಂದು ಪರಿಸ್ಥಿತಿ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ ಹಂಗೆ ಮಾಡಿದ್ರೆ ಇಲ್ಲಿ ಸ್ಥಳೀಯವಕ್ಕವಾಗಿ ಇಕ್ಬಾಲ್ ಆಗಲಿ ಇನ್ನು ಬೇರೆ ಬೇರೆ ಇವೆಲ್ಲ ಹೆಸರುಗಳು ಭಾಳ ಜನ ಇದ್ದಾರೆ ಲೀಡರ್ಗಳು ಇವ್ರಿಗೆ ನಿಜ ಈ ಜನರ ಸೇವೆ ಮಾಡೋಕ್ಕೆ ಅವಕಾಶ ಆಗುತ್ತೆ ಅಂತ ನಾನು ಈ ಮೂಲಕ ಹೇಳ್ತೀನಿ ಓಕೆ ಸರ್ ಕೊನೆಯದಾಗಿ ತುಮಕೂರು ನಗರದ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೋಡಿ ಈ ನಗರ ನಾವು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇರೋ ನಗರ ಬೆಂಗಳೂರು ನೋಡಿದ್ದೀವಿ ಓಕೆ ಬಟ್ ಬೆಂಗಳೂರಿಗೆ ಹತ್ತಿರ ಇಂಥ ಒಂದು ನಗರ ಇರೋದು ಇಲ್ಲಿ ಬಂದಿದ್ಮೇಲೆ ನಮ್ಗೆ ಗೊತ್ತಾಯಿತು ಇಲ್ಲಿ ಯಾವಾಗಲೇ ನಾನು ಹೇಳ್ದಂಗೆ ಬೆಳಗ್ಗೆ 6 ಗಂಟೆಗೆ ಎದ್ದೀವಿ ಜನ ಬಡವನಿಂದ ಸಾವುಕಾರ ಗಂಟೆಗೆ ಎಲ್ಲರೂ ವಾಕಿಂಗು ಟಫ್ನೆಸ್ಸು ಬಾಡಿ ಅದೆಲ್ಲ ಮಾಡಿಕೊಂಡು ಎಲ್ಲರೂ ಒಂದು ಕಾಫಿ ಸ್ಟೋಟ್ಲ ಹತ್ರ ಸೇರ್ತಾರೆ ಇಲ್ಲಿ ಇರುವ MLAಗಳು ನನ್ನ ಫ್ರೆಂಡ್ಗಳಿದ್ದಾರೆ ಅವರು ಕಾಫಿ ಸ್ಟೋಟ್ಲ ಹತ್ರ ಬರ್ತಾರೆ ಇಂಥ ಒಂದು ವಾತಾವರಣ ಬೆಂಗಳೂರೆಲ್ಲ ಕಂಡು ಬರಲ್ಲ ಇಂಥ ಒಂದು ನಗರದಲ್ಲಿ
ದೇವರು ನಡಕಳಿಸಿದ್ದಾನೆ ಈ ನಗರವಾಸಿಯಾಗಿ ನಡೆದಾಡಿದ ದೇವರು ಊರು ಸರ್ ಇದು ಸಿದ್ಧಗಂಗಾ ಶ್ರೀ ಸಿದ್ಧಗಂಗಾ ಶ್ರೀಗಳೂರು ಅವರು ಕೂಡ ನಮಸ್ಕಾರ ಹಂಗಾಗಿ ಈ ನಗರಕ್ಕೆ ಕಳಿಸಿದ್ದಾನೆ ಆ ದೇವರ ಕೃಪೆ ನನಗೆ ಗೊತ್ತಿಲ್ಲ ನಾನು ಇಲ್ಲೇ ಇರ್ತೀನಿ ಈ ಜನರ ಮಧ್ಯದಲ್ಲೇ ಇರ್ತೀನಿ ಕಡಾಖಂಡಿತವಾಗಿ ನಾನು ಇಲ್ಲೇ ಇರ್ತೀನಿ ಅಂತ ಫೈನಲ್ ಹೇಳ್ತೀನಿ ಓಕೆ ತುಮಕೂರು ನಗರದಲ್ಲಿ ಕಾಂಗ್ರೆಸ್ ನಿಂದ ಈಗಾಗಲೇ ನಾನು ಆಕಾಂಕ್ಷಿತನಾಗಿದ್ದೀನಿ ನಾಯಕರುಗಳು ಈಗಾಗಲೇ ವಿಶ್ವಾಸ ಇದೆ ನನಗೆ ಟಿಕೆಟ್ ಕೊಡ್ತಾರೆ ಅನ್ನೋ ನನಗೆ ಆಸೆ ಇರುವಂಥದ್ದು ಏನಂದ್ರೆ ಸೇವೆ ಮಾಡಬೇಕು ಜನಗಳನ್ನು ಇಷ್ಟು ದಿನ ಹಣವನ್ನು ನೋಡಿದ್ದೇವೆ ಶ್ರೀಮಂತಿಕೆ ನೋಡಿದ್ದೇವೆ ಎಲ್ಲ ಒಂದು ಕಡೆ ಸೇವೆ ಮಾಡುವಂಥ ಭಾಗ್ಯ ಈ ಒಂದು ರಾಷ್ಟ್ರೀಯ ರಾಜಕೀಯ ವ್ಯವಸ್ಥೆಗೆ ನಾನು ಹೋಗಬೇಕು ವಿಧಾನಸೌಧದಲ್ಲಿ ನಿಂತು ನಾನು ಬಡವರ ಪರ ಸೇವೆ ಮಾಡಬೇಕು ಅನ್ನುವಂಥದ್ದು ಅಟಿಕಾ ಬಾಬು ಅವರ ಮಾತಾಗಿತ್ತು ಇದಿಷ್ಟು ಅಮೋಘ ಅಖಾಡದ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಅಮೋಘ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ